ಎಲ್ಲರ ಡೆಸ್ಟಿನೇಷನನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದ್ರೆ ಬಿಸಿ ಭಾರಿ ಜೋರಿದೆ. ಇನ್ನು ಈಗ ಮೊಹಮ್ಮದ್ ಅಲಿ ಅವರು ಹೇಳ್ತಾಯಿದ್ರು, ಪುಂಜನಗಳಿಗೆ ನಲ್ಲ ಜಾತಿ ಸೆಕೆ ಹಾಕ್ಬಿಡು ಅಂತ. ನಾನು ಹೇಳಿದೆ ನಮಗೆ ಸೆಕೆ ಹಾಕೋದಿಲ್ಲ ಹಾಗಾದರೆ ಅಂತ. ಎಲ್ಲರೂ ಸೆಕೆ ಹಾಕಿದೆ. ಒಂದು ಕಡೆಯಿಂದ ಉಪವಾಸ, ಎರಡೆರಡು ವ್ಯವಸ್ಥೆ ಚುನಾವಣೆ ಸಮಯದಲ್ಲಿ ಯಾವಾಗಲೂ ಬರ್ತದೆ. ನನ್ನ ಚುನಾವಣೆ ಸಮಯದಲ್ಲೂ ಹಾಗೇನೇ ಇತ್ತು. ಆ ಸಮಯದಲ್ಲಿ ಉಪವಾಸಗಳು ಬರೋದು, ಆ ಸಮಯದಲ್ಲಿ ಬ್ರಹ್ಮಕಲಶಗಳು ಬರೋದು, ಆ ಸಮಯದಲ್ಲಿ ಹೆಚ್ಚಿನ ಸೆಕೆ ಇರುವಂಥದ್ದು. ಆದರೂ ನೀವು ಎಲ್ಲ ಕಾರ್ಯಕರ್ತರು, ನಾಯಕರು ಎಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದಿರಿ, ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಾವೆಲ್ಲ ತಲೆ ತಗ್ಗಿಸಿ ವಂದಿಸಿ ನಿಮಗೆ ಸ್ವಾಗತವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಈಗ ತಾನೇ ನಾನು ವೇದಿಕೆಯಲ್ಲಿರುವಾಗ ಒಂದು ಕರೆ ಬಂತು ಬೆಂಗಳೂರಿನಿಂದ. ಅವರು ಇಡೀ ನಮ್ಮ ಕರ್ನಾಟಕದ ಚುನಾವಣೆಯನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ, ಸರ್ವೆ ಮಾಡ್ತಾ ಇರ್ತಾರೆ. ಯಾವ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಟ್ರೆಂಡ್ ಇದೆ, ಯಾವ ರೀತಿಯಲ್ಲಿ ಚುನಾವಣೆ ಚುನಾವಣೆ ನಮಗೆ ಒಂದು ವರ್ಷದ ಆರು ತಿಂಗಳ ಒಂದು ವರ್ಷದ ವಿಚಾರದಲ್ಲಿ ಚುನಾವಣೆ ನಡೆಯುವುದಿಲ್ಲ, ಒಂದು ಮೂರು ನಾಲ್ಕು ತಿಂಗಳ ವಿಚಾರದಲ್ಲಿ ಚುನಾವಣೆ ನಡೆಯುತ್ತದೆ. ಟ್ರೆಂಡ್ ಒಂದು ಹವಾ ಬದಲಾವಣೆ ಆಗುವಂಥದ್ದು, ಜನಗಳ ಮನಸ್ಸಿನಲ್ಲಿ ಬದಲಾವಣೆಗಳನ್ನು ತರುವಂಥ ಕೆಲಸಗಳನ್ನು ಆಗಬೇಕು. ಈಗ ತಾನೇ ಅವರು ಉಲ್ಲೇಖ ಮಾಡಿದರು, ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ಅಶೋಕ್ ರೈಗಳೇ, ಖಂಡಿತ ನಾವು ಸುಮಾರು 75 ರಿಂದ 1 ಲಕ್ಷ ಮತದಲ್ಲಿ ನಾವು ವಿನ್ ಆಗ್ತೇವೆ ಅನ್ನೋ ವಿಚಾರವನ್ನು ಹೇಳಿದೆ. ನಮಗೆ ಈ ಮಾಹಿತಿ ಇರುವುದಿಲ್ಲ, ನಾವೊಂದು ಅಂದಾಜಿಗೆ ಆಲೋಚನೆಗಳನ್ನು ಮಾಡ್ತಿರು, ಹೇಗಾಗ್ಬೋದು ಹೇಗಾಗ್ಬೋದು. ನನಗೂ ಅವರು ಹೇಳುವಾಗಾಯಿತು, ಚುನಾವಣಾ ಸಮೀಕ್ಷೆಯನ್ನು ಕೊಡ್ತಾ ಇದ್ದಾರೆ, ಪ್ರತಿ 6 ದಿವಸಕ್ಕೊಮ್ಮೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಂಡ ಸಮೀಕ್ಷೆ ಮಾಡ್ತಾ ಇರ್ತದೆ, ಪ್ರಸ್ತುತ ಸಮೀಕ್ಷೆ ಈ ರೀತಿ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರ ಆ ತಂಡದ ಪ್ರಮುಖರು ನನಗೆ ಫೋನ್ ಮಾಡಿ ಹೇಳಿರುವಂಥದ್ದು. ನಾವು ಏನು ಮಾಡಬೇಕು ನೋಡಿ, ಇಷ್ಟು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಏನು ಮಾಡ್ತಾಯಿದ್ರು, ಬರೀ ಧರ್ಮ ಆಧಾರಿತ ಚುನಾವಣೆ ಮಾಡುವಂಥದ್ದು, ಬರೀ ಧರ್ಮದಲ್ಲಿ ಹಿಂದೂ ಮುಸ್ಲಿಮು ಬೇರೆ ಬೇರೆ ಧರ್ಮವನ್ನು ಉಲ್ಲೇಖ ಮಾಡಿ ಅದರ ಮೇಲೆ ಚುನಾವಣೆ ಮಾಡುವಂಥದ್ದು. ನಾವು ಈ ಸಲ ಖಂಡಿತ ಅಭಿವೃದ್ಧಿ ಮುಖಾಂತರ ಚುನಾವಣೆಯನ್ನು ಎದುರಿಸಬೇಕು. ಇಷ್ಟುವರೆಗೆ ನಾವು ಚುನಾವಣೆ ಹೋಗೋಗ ಏನಾಗ್ತಿತ್ತು, ಮನೆಗೆ ಬರೋವಾಗ ಏನು ಹೇಳ್ತಿದ್ರು, ಆ ಚುನಾವಣೆದಾಗ ಬತ್ತೇರು ಓಟು ಅನಗ ಬತ್ತೇರು ಈತನಡ ಏರ್ಲೈಜ್ಜಾಂಡ್ರಿ ಈತೆ ಓಟುಗನಗ ಆಯೆ ಬರ್ಪೆ ಎಂಬಿ ಬರ್ಪೆ ಅಂತ ಹೇಳ್ತಾಯಿದ್ರು ಎಲ್ಲ ಎಲ್ಲ ಪಕ್ಷದವ್ರಿಗೆ ಹೇಳ್ತಾಯಿದ್ರು. ಈ ಸಲ ನಾವು ಧೈರ್ಯದಿಂದ ಹೋಗ್ಬೋದು, ಕಾಂಗ್ರೆಸ್ ಪಕ್ಷದವರು ಇವತ್ತು ಧೈರ್ಯದಿಂದ ಹೋಗ್ಬೋದು. 5 ಗ್ಯಾರಂಟಿಗಳನ್ನು ಮನೆ ಮನೆಗೆ ನಾವು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳಲ್ಲಿ ಯಾವುದಾದ್ರೂ ಒಂದು ಮಹಿಳೆ, ನಾನು ಕನಿಷ್ಠ ಈವರೆಗೆ ಒಂದು 3,500 ರಿಂದ 4,000 ಮಹಿಳೆಯರಿಗೆ ಮಾತಾಡಿದ್ದೀನಿ. ಹೋದಲ್ಲಿ ಕೇಳ್ತೀನಿ, ಅಕ್ಕ ನಿಮಗೆ ಗೃಹಲಕ್ಷ್ಮಿಯಿಂದ ಒಳ್ಳೆಯದಾಗಿದೆಯಾ, ಅಕ್ಕ ನಿಮಗೆ ಗೃಹಜ್ಯೋತಿಯಿಂದ ಒಳ್ಳೆಯದಾಗಿದೆಯಾ, ಇದು ಚೆನ್ನಾಗಿದೆಯಾ ಕಾರ್ಯಕ್ರಮ, ಈ ಗ್ಯಾರಂಟಿ ಚೆನ್ನಾಗಿದೆಯಾ ಅನ್ನೋ ವಿಚಾರವನ್ನು ಕೇಳುವಾಗ ಪ್ರತಿಯೊಬ್ಬ ಮಹಿಳೆ ಕೂಡ ಹೇಳುವುದು ಅಂದರೆ 2,000 ರೂಪಾಯಿ ಬತ್ತದ ಎಂಗ್ಳಿಗೆ ಗೆಡ್ಡೆ ಆತನನ್ನ ಎಂಗ್ಳಿಗೆ ಮರ್ದದ ಬಿಲ್ಲು ಕೊಡ್ರೆ ಆತನ ಗ್ಯಾಸದ ಬಿಲ್ಲು ಕೊಡಲಿಕ್ಕೆ ಆಗಿದೆ, ನಮಗೆ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಆಗಿದೆ, ಕಷ್ಟದಲ್ಲಿ ಬರುವಾಗ ನಮಗೆ ಸಹಾಯ ಮಾಡಿದಂತಾಗ್ತದೆ, ಇವತ್ತಿನವರೆಗೆ ಯಾವ ಸರ್ಕಾರ ಕೂಡ ಕೊಡಲಿಲ್ಲ, ನೀವು ಕೊಟ್ಟಿದ್ದೀರಿ ಅನ್ನೋ ಮಾತನ್ನು ಅವರ ಬಾಯಿಯಿಂದ ಬರ್ತಾ ಇದೆ. ಅದನ್ನು ಎನ್ಕ್ಯಾಶ್ ಮಾಡೋದು ನಮ್ಮ ಕಾರ್ಯಕರ್ತರ ಕೆಲಸ. ನಾವು ಎನ್ಕ್ಯಾಶ್ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಎದೆ ತಟ್ಟಿ ಹೋಗಿ ಅಭಿವೃದ್ಧಿ ಪರಕವಾಗಿ ಯಾವುದು ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ, ಯಾವ ದುಡ್ಡು ಬಂದಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂತ ಮೊನ್ನೊಮ್ಮೆ ಪ್ರಶ್ನೆ ಮಾಡಿ ನಾವು ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಹಂತ ಹಂತವಾಗಿ ಉತ್ತರ ಪಡ್ಕೊಳ್ಳುವಂಥ ಕೆಲಸ ಮಾಡ್ತೀನಿ. 1,010 ಕೋಟಿ ರೂಪಾಯಿ ಅನುದಾನ ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ಇವರು. 2,000 2 ಕೋಟಿ ರೂಪಾಯಿ ಅಲ್ಲ, 50,000 ರೂಪಾಯಿ ಏನಾದರೂ ಅನುದಾನ ಬಂದರೆ 3 ಪ್ರಶ್ನೆ ಮಾಡುವಂಥವರು. 1,010 ಕೋಟಿ ಬಂದರೆ ಇವರು ಇಷ್ಟು ದಿವಸ ಕಾಯ್ತಾರ? ಇವರು ಪ್ರಶ್ನೆ ಮಾಡ್ಬೋದಿತ್ತಲ್ಲ, ಇವರು ಇನಾಗ್ರೇಷನ್ ಮಾಡ್ಬೋದಿತ್ತಲ್ಲ, ಇವರು ಅದನ್ನು ಜಾರಿ ತರ್ಬೋದಿತ್ತಲ್ಲ, ಯಾಕೆ ಸುಮ್ಮನೆ ಕೂತಿದ್ದಾರೆ? ನಮ್ಮ ಸಮಯದಲ್ಲಿ ನಾವು ಅನುದಾನವನ್ನು ತಂದಿದ್ದೇವೆ, ಈಗಿನ ಶಾಸಕರು ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ನಂತರ ಅದರಲ್ಲಿ ಅವರು ಕೊಟ್ಟ ಆ ಪತ್ರ ಏನಿದೆ ಅದರಲ್ಲೇ ಬರೆದಿದೆ, ನಮ್ಮ ಸರ್ಕಾರ ಬಂದ ನಂತರ ಅದಕ್ಕೆ ಸೈನ್ ಮಾಡಿರುವಂಥದ್ದು ಆ ಅಧಿಕಾರಿ. ಕ್ಯಾಬಿನೆಟ್ಟಲ್ಲಿ ಪಾಸ್ ಆಗಿರುವುದು ನಮ್ಮ ಸರ್ಕಾರ ಬಂದ ನಂತರ. ಅನುದಾನ ಬಿಡುಗಡೆ ಮಾಡಿರುವಂಥದ್ದು 1,010 ಕೋಟಿ ನಮ್ಮ ಸರ್ಕಾರ ಬಂದ ನಂತರ. ಎಲ್ಲ ಅನುದಾನಗಳು ಎಲ್ಲ ಪ್ರಸ್ತಾವನೆಗಳು ಸರ್ಕಾರಕ್ಕೆ ಹೋಗ್ತದೆ, ಆದರೆ ಯಾವುದು ಅನುದಾನ ತರುವಂಥದ್ದು ಶಾಸಕರ ನೆಲೆಯಲ್ಲಿ ಇರ್ತದೆ, ಸರ್ಕಾರದ ನೆಲೆಯಲ್ಲಿ ಇರ್ತದೆ. ಇವರು ಮಾಡ್ಬೋದಿತ್ತಲ್ಲ, ನಾನು ಆಯಿತು ಅದೇ ಪ್ರಸ್ತಾವನೆ ಒಂದು 2 ಇವರಿಗೆ ಪ್ರಸ್ತಾವನೆಯನ್ನು ಕೊಡ್ತೇನೆ, ತಗೊಂಡು ಬರಲಿ ಇವರೀಗ.
ಅದನ್ನು ತೆಗೊಂಡು ಬರುವಂತಹ ಕೆಲಸ ಮಾಡಲಿ. ನಾವು ಇವತ್ತು 1,475 ಕೋಟಿ ತಂದಿದ್ದೇವೆ ಅಂತ ಹೇಳುವಾಗ ಲೆಕ್ಕ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ. ಇದಕ್ಕೆ ನೀವೇನು ಕಾರ್ಯಕರ್ತರು ಕಾರ್ಯಕರ್ತದಲ್ಲಿ ಸ್ವಲ್ಪ ಸಂಶಯ ಇದೆ, ದಾದ ಅಂದು ದುಂಬುದು ಬತ್ತಿನವು ಇತ್ತೆ ಬತ್ತಿನವು ಅಂತ ಏನು ತಲೆ ಬಿಸಿ ಮಾಡಬೇಡಿ. ಇದಕ್ಕೆ ಹಂತ ಹಂತವಾಗಿ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ. 1,010 ಕೋಟಿಯ ಪ್ರಾಜೆಕ್ಟ್ ಏನಿದೆ, ಇಡೀ ಕ್ಯಾಬಿನೆಟ್ ಮಂತ್ರಿಗಳನ್ನು ಕರೆಸಿ ನಿಮ್ಮನ್ನೆಲ್ಲ 5,000 ಜನರನ್ನು ಸೇರಿಸಿ ನೀರನ್ನು ಹರಿಸಿ ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ. ಇವರಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಅಭಿವೃದ್ಧಿ ಕೆಲಸ ಏನಾಗಿದೆ? ನಾನು ನಿಮಗೆ ಕಾರ್ಯಕರ್ತರಿಗೆ ಹೇಳುವಂಥದ್ದು, ಧೈರ್ಯದಿಂದ ಹೋಗಿ 94C ಅಕ್ರಮ ಸಕ್ರಮ ಇವತ್ತಿನೊಳಗೆ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ. ನಾವು 3 ಮೀಟಿಂಗ್ ಮಾಡುವ ಮುಖಾಂತರ 2,400 ಫೈಲ್ಗಳನ್ನು ಈವರೆಗೆ ಕ್ಲಿಯರ್ ಮಾಡಿದಂತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ನಾವೆಲ್ಲ ಚುನಾವಣೆ ಸಮಯದಲ್ಲಿ ಹೇಮನ ಶೆಟ್ಟರು, MS ಮಹಮ್ಮದ್ರು, ನಮ್ಮ ಅಧ್ಯಕ್ಷರುಗಳು ಮಹಮ್ಮದ್ ಆಲಿ ಅವರು ಎಲ್ಲ ನಾವು ಮೊದಲ ಚುನಾವಣೆ ಸಮಯದಲ್ಲಿ ಎಲ್ಲ ಮನೆ ಮನೆಗೆ ಹೋಗಿ ಬೂತು ಬೂತಲ್ಲಿ ಮೀಟಿಂಗ್ ಮಾಡುವಾಗ ಹೇಳಿದ್ದೇವೆ, ಭ್ರಷ್ಟಾಚಾರ ರಹಿತವಾಗಿ ಅಕ್ರಮ ಸಕ್ರಮ 94Cಯನ್ನು ನಿಮ್ಮ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದೀವಿ. ಎಲ್ಲರಿಗೂ ಪಕ್ಷಾತೀತವಾಗಿ ಭ್ರಷ್ಟಾಚಾರ ರಹಿತವಾಗಿ ಮುಂದಿನ ದಿವಸದಲ್ಲಿ ಕಮಿತಿಯವರು ಕೂಡ ಇದ್ದಾರೆ, ಅವರಿಗೆ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇವೆ. 32,000 ಫೈಲ್ಗಳನ್ನು ಇಟ್ಟಿದ್ದೀರಲ್ಲ ಸ್ವಾಮಿ ನೀವು ಪೆಂಡಿಂಗು, 32,000 ಅಕ್ರಮ ಸಕ್ರಮ 94C ಫೈಲ್ಗಳು ಪೆಂಡಿಂಗ್ ಇದೆ, ಯಾತಕ್ಕೆ ಇಟ್ಟಿದ್ರಿ? ನಾನು ಅನುದಾನ ತಂದಿದ್ದೀನಿ, ನಾವು ಅನುದಾನ ತಂದಿದ್ದೀವಿ, ಇದನ್ನು ಸರಿ ಮಾಡ್ಬೋದಿತ್ತಲ್ಲ. ಕನಿಷ್ಠ ಪಕ್ಷ 5,000-10,000 ಫೈಲನ್ನು ಕ್ಲಿಯರ್ ಮಾಡ್ಬೋದಿತ್ತಲ್ಲ. ಯಾವುದನ್ನು ಕ್ಲಿಯರ್ ಮಾಡದೆ ಪ್ರತಿ ಫೈಲ್ಗೆ ಎಕರೆಗೆ 1,00,000-2,00,000 ವಸೂಲು ಮಾಡಿದಿರಿ. ನಾನು ನಿಮ್ಮ ಹತ್ರ ಹೇಳುವಂಥದ್ದು, ನೀವು ಮನೆ ಮನೆಗೆ ಭೇಟಿ ಕೊಡಿ. ಮನೆ ಮನೆಯಲ್ಲಿ 94C ಅಕ್ರಮ ಸಕ್ರಮ ಇದ್ದರೆ ಅವರ ಫೈಲ್ನ ಕಾಪಿಯನ್ನು ತಗೊಂಡು ಬನ್ನಿ, ಅವರ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡುವ. ಈ ಥರ ಈಗ ತಾನೇ ನಮ್ಮ ಹರೀಶ್ ಕುಮಾರ್ ಹೇಳಿದ ಥರ ಯಾರಿಗಾದರೂ ಗ್ಯಾರಂಟಿಗಳು ಬರೆದಿದ್ದಲ್ಲಿ ಆ ಗ್ಯಾರಂಟಿಗಳನ್ನು ಕೂಡ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡುವ. ನಮ್ಮ ಈ ಭಾಗದಲ್ಲೆಲ್ಲ 98.5% ಜನರಿಗೆ ಬಂದಿದೆ, ಒಂದು ಅಷ್ಟು ಜನರಿಗೆ ಬಾಕಿ ಇದೆ. ಗೃಹಲಕ್ಷ್ಮಿ ಇವಾಗ ಹೇಳಿದಾಗೆ ಅವ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ, ಕೆಲವರು GST ನಂಬರನ್ನು ಎಂಟ್ರಿ ಮಾಡಿದ್ದಾರೆ, ಕೆಲವರಿಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದವ್ರು ಗೊತ್ತೇ ಇಲ್ಲ. ಯಾಕಂತ ಹೇಳಿದರೆ ಹೌಸಿಂಗ್ ಲೋನ್ ತಗೊಂಡಿದ್ದಾರೆ, ಹೌಸಿಂಗ್ ಲೋನ್ ತೊಗೊಂಡಬೇಕಾದ್ರೆ ಈ ಬ್ಯಾಂಕಿನವನು ಸೊಸೈಟಿ ಬ್ಯಾಂಕಿನವನು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾನೆ. ಈ ರೀತಿ ಕಾರಣದಿಂದ ಅಲ್ಲಿ ಉಳಿಯುವಂಥ ಕೆಲಸಗಳಾಗಿದೆ. ಇವತ್ತು ನಾವು ಮಾಡಬೇಕಾದ ಇಷ್ಟೇ ಕಾರ್ಯಕರ್ತ ಬಂಧುಗಳೇ, ನಾವು ಪ್ರತಿ ಮನೆ ಮನೆಗೆ ಹೋಗುವಂಥ ಕೆಲಸಗಳನ್ನು ಮಾಡಬೇಕು. ಇನ್ನು ಬರೀ ನಮ್ಮ ಹತ್ರ ಉಳಿಯುವಂಥದ್ದು 25 ದಿವಸಗಳು ಮಾತ್ರ. ಅದರಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ 1 ದಿವಸ ರಂಜಾನ್ ಬರ್ತದೆ ಮಧ್ಯ, ಕೆಲಸ ಮಾಡಲಿಕ್ಕೆ 4-5 ದಿವಸ ನಮ್ಮ ಹತ್ರ ಹೋಗ್ತದೆ. ನಮ್ಮ ಹತ್ರ ಇರುವಂಥದ್ದು 20 ದಿವಸಗಳು ಮಾತ್ರ. ಕಷ್ಟ ಇರ್ಬೋದು, ತೊಂದರೆಗಳಿರ್ಬೋದು, ವ್ಯತ್ಯಾಸಗಳಿರ್ಬೋದು, ರೋಡಿಗೆ ದುಡ್ಡು ಬಂದಿಲ್ಲ ಅಂತ ಇರ್ಬೋದು, ಏನು ಹೆದರಬೇಡಿ. 9 ತಿಂಗಳು ಮಾತ್ರ ಆಗಿರುವಂಥದ್ದು. ಈ ವರ್ಷದ ಬಜೆಟ್ನಲ್ಲಿ ನಮಗೆ 250-300 ಕೋಟಿ ಬರಲಿಕ್ಕಿದೆ. ಪ್ರತಿ ರಸ್ತೆಯನ್ನು ಮಾಡ್ತೇನಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಡಬೇಡಿ, ಯಾರಿಗೂ ಸುಳ್ಳು ಭರವಸೆಗಳನ್ನು ಕೊಡಬೇಡಿ. ಮಾಡುವುದನ್ನು ಮಾಡ್ತೇನೆ ಅಂತೇಳಿ ಆಗುವುದಿಲ್ಲ ಅಂತ ಹೇಳಿ, ಯಾಕಂದರೆ ಇನ್ನೊಂದು ಸಲ ಹೋಗುವಾಗ ಅದು ನಾವು ಮಾಡ್ತೀವಿ ಅನ್ನುವ ವಿಚಾರವನ್ನು ಬರೋದು. ಯಾವತ್ತೂ ಕೂಡ ತಪ್ಪಿಯೂ ಕೂಡ ನೋವಾದರೂ ಪರವಾಗಿಲ್ಲ, ಸುಳ್ಳು ಭರವಸೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಡಿ. ನಾವು ಮಾಡ್ತೇವೆ ಅಂತ ಹೇಳಿದನ್ನು ಮಾಡುವ ಕೆಲಸವನ್ನು ಮಾಡಬೇಕು. ಪುತ್ತೂರಿನ ಅಭಿವೃದ್ಧಿಗೆ ನಿರಂತರ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು. ಇವತ್ತು ಮೆಡಿಕಲ್ ಕಾಲೇಜು, ನಾಳೆ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ, 15 ತಾರೀಕಿಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇಲ್ಲಿದೆ. ನಾವು ಸುಮಾರು 15,000 ಜನ ಸೇರಿ ನಮ್ಮ ಬೇಡಿಕೆಗಳು ಏನಿದೆ, ನಮಗೆ ಡ್ರೈನೇಜ್ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು, ಈ ವಿಚಾರವನ್ನು ಮುಖ್ಯಮಂತ್ರಿಗೆ ಕೇಳಬೇಕಾದ್ರೆ ನಾವು 15,000 ಜನ ಇಲ್ಲಿ ಸೇರಬೇಕು. ಪದ್ಮರಾಜಿಗೆ 25,000 ಕನಿಷ್ಠ ಲೀಡನ್ನು ತಂದು ಕೊಡುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಆಗ ಮಾತ್ರ ನಮ್ಮ ಶಕ್ತಿ ತೋರಿಸಿದಂತಾಗ್ತದೆ. ಮೈಕ ಎದುರು ಸಿಕ್ಕಿದ್ರೆ ಭಾಷಣ ಬಡ 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 ಬಿಟ್ಟು ಹೋದರೆ ಏನಾಗುವುದಿಲ್ಲ. ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ಪದ್ಮರಾಜ ನಮ್ಮ ಕಾರ್ಯಕರ್ತರು, ಪುತ್ತೂರಿನ ಕಾರ್ಯಕರ್ತರು ಅಂತ ಹೇಳಿದ್ರೆ ಪದ್ಮರಾಜರೇ, ಇಲ್ಲಿ ಬಾಯಲ್ಲಿ ಮಾತ್ರ ರೀಲ್ ಬಿಡೋರಲ್ಲ, ಕೆಲಸ ಮಾಡೋರು. ಅವತ್ತು ರ್ಯಾಲಿಯಲ್ಲೂ ಕೂಡ ನಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದೇವೆ, ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದೇವೆ. ನಮ್ಮಲ್ಲಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಎಂಕಲ ಕೋಪ ಇತ್ತನ ಬಯ್ಯ ಮುಟ್ಟ ಮಾತ್ರ ಬಯ್ಯರ್ದು ಕೆಂಕಲ ಸರಿಯಪ್ಪ.
ಅವರ ತಿಳ್ತಿದ್ದು ಪಾತ್ಯರ್ ಕೋಪ ಹೆಚ್ಚಿನ ಆತಿ ಅವ್ರು ತಿಳ್ತಿದ್ದೀರಿ ಪಾತ್ಯರ್ ಜೇರಂತ ಬೆತೆಂಗ್ಲ ನಲ್ಲದು ಎಂಥ ಕೋಪ ಏನಿಲ್ಲ ಅವ್ರ ಹತ್ರ. ಮತ್ತು ನಾವು ಒಂದು ಸ್ವಲ್ಪ ನಾವು ಸರಿಯಾಗಿ ಕೊಂಡು ಹೋಗ್ತೇವೆ, ಎಲ್ಲ ರೀತಿಯಲ್ಲಿ ನಾವು ಬದಲಾವಣೆ ತರುವಂಥ ಕೆಲಸವನ್ನು ಮಾಡ್ತೇವೆ, ಕಾರ್ಯಕರ್ತರನ್ನು ಎದುರಿಟ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಯಾವತ್ತೂ ಕಾಣದಂಥ ರೀತಿಯಲ್ಲಿ ಕಾರ್ಯಕರ್ತರಿಗೆ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಯಾವುದೇ ಒಂದು ಸಮಿತಿಗೆ ನೇಮಕ ಮಾಡುವಾಗ ಎಲ್ಲ ಅಧ್ಯಕ್ಷರುಗಳನ್ನು ಅವರ ವಿಚಾರವನ್ನು ತಿಳಿದು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಎಲ್ರಿಗೂ ಕೊಡಲಿಕ್ಕೆ ಆಗಲಿಲ್ಲ. ಗಡಿಬಿಡಿ ಮಾಡಬೇಡಿ, ಎರಡೂವರೆ ವರ್ಷ ಇವರಿಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ನಿಮಗೆ ಅದನ್ನು ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟು ಎಲ್ರಿಗೂ ಅಧಿಕಾರ ಸಿಗುವಂಥ ಕೆಲಸ ಎರಡು. ನಾವು ಮುಂದೆ ಹೇಗೆ ಹೋಗ್ತಾ ಇದ್ದೀವಿ, ಬಿ ಜೆ ಪಿ ಸರ್ಕಾರ ಇಲ್ಲಿ ಇರುವಾಗ ನಾವು ಒಂದು ಕಚೇರಿಗೆ ಹೇಗೆ ಹೋಗ್ತಾ ಇದ್ದೀವಿ, ಕೈ ಹಿಂದೆ ಕಟ್ಟಿಬಿಟ್ಟು ವಿ ಎ ಹತ್ರ ಹೋಗ್ತಾ ಇದ್ದೀವಿ, ಕೈ ಹಿಂದೆ ಕಟ್ಟಿಬಿಟ್ಟು ಆರ್ ಐ ಹತ್ರ ಹೋಗ್ತಾ ಇದ್ದೀವಿ, ಪುರಸಭೆಗೆ ಹೋಗ್ತಾ ಇದ್ದೀವಿ. ಈಗ ನೀವು ಹೇಗೆ ಹೋಗ್ತೀರಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗುವ ಸ್ಟೈಲ್ ನೋಡಿದರೆ ಧರ್ಮ ಪದ್ಮರಾಜರೆ ಚಾರಿ ಕೆಲವುಗಳು ಎಳ್ದು ಕುಡಿದು ನಮ್ಮ ಕಾರ್ಯಕರ್ತರ ಇದು ಮಾಡು ಅಂತ. ಇದು ಯಾಕೆ ಶಕ್ತಿ ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು, ನೀವು ನನ್ನನ್ನು ಗೆಲ್ಲಿಸಿದ್ದು, ನಾನು ಗೆದ್ದದ್ದಲ್ಲ, ನೀವು ನನ್ನನ್ನು ಗೆಲ್ಲಿಸಿದ ಮುಖಾಂತರ ನಮಗೆ ಈ ಶಕ್ತಿ ಬಂದಿದೆ. ನಾಳೆ ಪದ್ಮರಾಜ್ ಗೆದ್ದರೆ, ಪದ್ಮರಾಜ್ ಗೆದ್ದರೆ ಡೆಲ್ಲಿಯಲ್ಲಿ ಹೋಗಿ ಚಾರ್ ಎಳೆದು ಕೂಡ್ಬೋದು, ನಮಗೆ ಡೆಲ್ಲಿಯಲ್ಲಿ ಮಾತಾಡ್ಬೋದು. ಇಲ್ಲಿ ಬಿದ್ದಂಥ ರಸ್ತೆಗಳು ಹೇಗಿದೆ ನೀವು ಆಲೋಚನೆ ಮಾಡಿ ಬಂಧುಗಳೇ, ಹೇಗಿದೆ. ಮಂಗಳೂರಿಂದ ನಾನು ಹಿಂದಿನವರಿಗೆ ಬಯಲಿಗೆ ಹೋಗೋದಿಲ್ಲ, ಮಂಗಳೂರಿಂದ ಹಾಸನವರೆಗೆ ಹೋಗುವ ರಸ್ತೆ ಹೇಗಿದೆ, ನಡ್ಕೊಂಡಾದರೂ ಹೋಗ್ಬೋದು, ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಒಳ್ಳೆಯ ಒಬ್ಬರು ಸಂಸದರು ನಮಗೆ ಬೇಕು, ಎಲ್ಲ ಭಾಷೆಗಳನ್ನು ಗೊತ್ತಿದ್ದವರು ಬೇಕು, ವಿದ್ಯಾವಂತರಾಗಬೇಕು, ಮಾತಾಡಬೇಕು. ಇದನ್ನೆಲ್ಲ ಕಲಿತರೆ ನಮಗೆ ಮಾತಾಡಲಿಕ್ಕೆ ಆಗ್ತದೆ ಮೀಟಿಂಗಲ್ಲಿ. ದುಡ್ಡು ಧರ್ಮಕ್ಕೆ ಬರುವುದಿಲ್ಲ, ಅನುದಾನಗಳು ಧರ್ಮಕ್ಕೆ ಬರುವುದಿಲ್ಲ. ಮಾತಾಡಬೇಕು, ಫಾಲೋಅಪ್ ಮಾಡಬೇಕು, ಹಿಂದೆ ಹೋಗಬೇಕು. ನಮ್ಮಲ್ಲಿ ಕೆಲವರು ಇರ್ತಾರೆ, ನಾವು ಬೆಂಗಳೂರಿಗೆ ಹೋಗೋಗಿ ಬರ್ತಾರೆ ಕೆಲವರು, ನಾವು ಬೆಳಗಿಂದ ಸೊಂಟಕ್ಕೆ ಹಗ್ಗ ಕಟ್ಟಿ ಓಡಲಿಕ್ಕೆ ಶುರು ಮಾಡಿದರೆ ಆ ಮಂತ್ರಿ ಸಿಗ್ತಾನ, ಈ ಮಂತ್ರಿ ಸಿಗ್ತಾನ, ಯಾಕೆ? ನಾವು ಕಮಿಷನ್ ಹೊಡಿಲಿಕ್ಕೆಲ್ಲ, ಹಿಂದಿನವರು ಕಮಿಷನ್ ಹೊಡಿದು 1,040 crore. ಈ ನಮ್ಮ ಹಿಂದಿನ ಶಾಸಕರು ಹೇಳ್ತಾ ಇದ್ರು 1,040 crore, ಅದು ಮೊದಲೇ ಬಂದದ್ದು. ಎಲ್ಲಾದರೂ ಬರುವುದು ಬಿಡಿ, ಒಂದು ಪೇಪರ್ಗೆ ಸೈನ್ ಆಗ್ತಿದ್ರೆ ಇವರು 20% ಹೊಡೆದು ಆಗ್ತಿತ್ತು. ಅಂಥ ಕೆಲಸವನ್ನು ನಾವು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ನಾವು ಎಲ್ಲ ರೀತಿಯಲ್ಲಿ ಎದುರಿಸುವಂಥ ಕೆಲಸವನ್ನು ಮಾಡ್ತೇವೆ. ನೀವು ದೇವರ ಹತ್ರ ನೋಡಿರ್ಬೋದು, ದೇವರು ಹಾಗೆ ಅಲ್ವಾ? ದೇವರು ಅಂತ ನಾವು ದೇವರನ್ನು ನಂಬ್ತೇವೆ. ದೇವರ ಕೈಯಲ್ಲಿ ಕೆಲವು ದೇವರ ಕೈಯಲ್ಲಿ ತೊಳಿ ಪುರ ಕತ್ತಿ ಅವು ಒಂದು ಪುರ ಇರ್ತದೆ. ಅಂದರೆ ದೇವರು ಕೂಡ ನ್ಯಾಯ ಧರ್ಮ ಅನ್ಯಾಯ ಇದನ್ನೆಲ್ಲ ನೋಡ್ತಾನಂತೆ. ದೇವಿಯ ಕೈಯಲ್ಲೂ ಕೂಡ ಒಂದು ಅಸ್ತ್ರ ಇರ್ತದೆ ಅಲ್ಲಕ್ಕ ಅಲ್ವಾ? ನಿದ್ರೆ ಆಡ್ತದೆ ರೀ ಇಜ್ಜತ ಇಪ್ಪುಣ್ಣತ್ತ. ಅವ ನ್ಯಾಯ ಧರ್ಮ ಪೂರ ಸಮಾಪಾಲ ಮಳಿಪ್ಯಾರ ಅವು ದೇವರಲ್ಲ ದೀವಣ್ಣೆಗೆ. ದೇಶ ದೇಶವನ್ನು ತುಳೆ ದೇಶ ದೋಷ ತಮ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲದನ್ನು ಮಾಡ್ತದೆ. ಹಾಗೆ ಎಲ್ಲದರಲ್ಲೂ ಎಲ್ಲರೊಬ್ಬರಿಗೆ ಬುದ್ಧಿ ಹೇಳಿ ನಾವು ಯಾವುದು ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ಆಗ ಅನ್ಯಾಯದಲ್ಲೇ ಮಾಡುವವನಿಗೆ ಏನು ಮಾಡೋದು? ಅಲ್ಲಪ್ಪ ಅನ್ಯಾಯ ಆಗಲ್ಲ, ಹೀಗಂತ ನಾವು ಅವ್ರಿಗೆ ಒಳ್ಳೆಯದರಲ್ಲಿ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಬೇಕು. ಪ್ರೀತಿಯಿಂದ ವಿಶ್ವಾಸದಿಂದ ಮತ ಕೇಳುವಂಥ ಕೆಲಸವಾಗಬೇಕು. ಮನೆ ಮನೆಗೆ ಹೋಗಿ ಕೊಡುವಂಥ ಓಟು ಕೇಳುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ, ಕನಿಷ್ಠ 2-3 hours ನಿಮ್ಮ ನಿಮ್ಮ ಬೂತಿನಲ್ಲಿ ನಿಮ್ಮ ನಿಮ್ಮ ಪಕ್ಷದವರ ಹತ್ರ ನಮ್ಮ ಪಕ್ಕದಲ್ಲಿರುವವರ ಹತ್ರ ಅವರೆಲ್ಲ ಮನವೊಲಿಸುವಂಥ ಕೆಲಸವನ್ನು ಮಾಡಿ ಬೂತಿನಲ್ಲಿ ಕನಿಷ್ಠ ಒಂದು 50-100 leads ತರುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ಪದ್ಮರಾಜ್ ಅವರಿಗೆ 25,000 ಮೇಲ್ಪಟ್ಟು ಲೀಡ್ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮೆಲ್ಲರ ಪರವಾಗಿ ನಾವು ಪದ್ಮರಾಜ್ಗೆ ಇವತ್ತು ಒಂದು ಅವರಿಗೆ ಒಂದು ನಾವು ಆಶ್ವಾಸನೆಯನ್ನು ಕೊಡುವಂಥದ್ದು ಪದ್ಮರಾಜರ ಎಲ್ಲ ಬೂತ್ನ ಅಧ್ಯಕ್ಷರುಗಳು ವಲಯ ಅಧ್ಯಕ್ಷರುಗಳು ಇಲ್ಲಿ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರು ಪ್ರಾಮಾಣಿಕತನವಾಗಿ ಕೆಲಸ ಮಾಡಿ ನಿಮಗೆ ಅವರವರ ಬೂತಿನಲ್ಲಿ 100-150 leads ತಂದು ಕೊಟ್ಟು ಖಂಡಿತ ನಿಮಗೆ 25,000 ಮತಗಳ ಲೀಡನ್ನು ತರಿಸಿಕೊಡ್ತೇವೆ ಅನ್ನೋ ವಿಶ್ವಾಸದಿಂದ ಅವರು ಹೇಳ್ತಾ ಇದ್ದಾರೆ. ಅವರ ಪರವಾಗಿ ನಿಮಗೆ ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ. ಆ ರೀತಿಯ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ. ನೀವು ಕೂಡ ಹಾಗೆ ಪುತ್ತೂರಿನ ಬಗ್ಗೆ ಇಡೀ ದಕ್ಷಿಣ ಕನ್ನಡದ ಬಗ್ಗೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಶ್ವಾಸನೆಯನ್ನು ನಿಮಗೆ ನಾವು ಕೊಡ್ತೇನೆ. ಪದ್ಮರಾಜ್ ಬಗ್ಗೆ ನಾವೆಲ್ಲ ಜೊತೆಯಲ್ಲಿ ಸೇರಿ ಆ ಕೆಲಸವನ್ನು ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡುವ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲ ಬಂದಿದ್ದೀರಿ. ನಿಮ್ಮನ್ನು ನೋಡಿದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಮೊದಲು ಅದಲ್ಲ ಈಶ್ವರನ ಹೇಳಿದ್ದಾರೆ,
ಮೊದಲು ನಮಗೀಗ ನಮ್ಮ ಪಕ್ಷವನ್ನು ನೋಡೋಕೆ ತುಂಬ ಸಂತೋಷ ಆಗ್ತದೆ ಅಲ್ಲ ವಿಶ್ವನ. ಇಷ್ಟೊಂದು ಶಕ್ತಿ ಇದ್ದರೆ ನಮಗೆ ಪುತ್ತೂರಲ್ಲಿ ಏನು ಬೇಕಿದ್ರೂ ಮಾಡ್ಬೋದು. ನಮಗೊಂದು 25,000 ಲೀಡ್ ತಂದು ಕೊಡಲಿಕ್ಕೆ ಇವರ ಶಕ್ತಿ ಸಾಕಾಗ್ಲಿಕ್ಕಿಲ್ವೋ ಬಿಡ್ಲೋ. ಎಲ್ಲ ಪ್ರಮುಖರಿದ್ದಾರೆ, ಎಲ್ಲ ಸಾಮರ್ಥ್ಯ ಇದ್ದವರು. ನಾವು ಒಬ್ಬೊಬ್ಬರ ಹೆಸರನ್ನು ನಿಮ್ಮ ಮುಖ ನೋಡುವಾಗ ನನಗೆ ಹೆಸರು ಹೇಳಬೇಕಂತ ಆಗ್ತದೆ, ಆದರೆ ನಾನು ಹೆಸರು ಹೇಳುವುದಿಲ್ಲ. ಅದನ್ನು ಎಲ್ಲರೂ ಹೆಸರು ಹೇಳಬೇಕಾಗ್ತದೆ, ಅದಕ್ಕೆ ಹೆಸರು ಹೇಳುವುದಿಲ್ಲ. ನಿಮ್ಮ ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ಅನುದಾನಗಳು ಬರ್ತದೆ, ಮನೆ ಮನೆಗೆ ಹೋಗಿ ಮತ ಕೇಳಿ ಇದೇ ನಾವು ಕೊಟ್ಟಂಥ ಮಾತನ್ನು ಪದ್ಮರಾಜವ್ಗೆ ಉಳಿಸಿಕೊಳ್ಳುವಂಥ ಕೆಲಸ ಮಾಡಿ ಪದ್ಮರಾಜವನ್ನು ಈ ಭಾಗದ ಸಂಸದರನ್ನಾಗಿ ಮಾಡುವಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.